ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಹನ್ಮೇಶ್ ಅವ್ರ ಪಿ ಎನ ತಗೊಂಡ್ರಂತೆ, ಬಿಜಿ ಇದಾರೆ ವಾಪಸ್ ಮಾಡಿಸ್ತೀನಿ ಅಂತ ಹೇಳೋರು, ಮತ್ತೆ ಮಾಡ್ಲಿಲ್ಲ. ಅದೇ ನನಗೆ ಗೊತ್ತಾಯ್ತಾ ಇಲ್ಲ. ನಾನು ಅವ್ರನ್ನ ನಮ್ಮ ನಾಯಕರು ಅನ್ಕೊಂಡಿದ್ದೆ. ಈಗ ಯಾಕೋ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅವ್ರ ಸರಿ ಸಮ ಲೀಡ್ರ ಅಂತ ಈಗ ಯೋಚನೆ ಬರ್ತಾ ಇದೆ. ಸಾವಿರದ ನಾಣ್ಯ ಕಟ್ಕೊಂಡು ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಸಾವಿರದ ನಾಣ್ಯ ಕಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ, ನೀವು ಚರ್ಚೆ ಮಾಡಿ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ನಾನೇ ನಿಮಗೆ ಕೇಳ್ತಾ ಇದ್ದೀನಿ ಬದ, ನಾವು ನಿಮ್ಮಂಗೆ ಅನ್ಕೊಂಡು ಆಗ ಕರ್ಕೊಬಂದಿದ್ದು ಅವ್ರಿಗೆ ಭಾಷೆ ಮೇಲೆ ಇರ್ತಾ ಇರೋಕ್ಕೆ ಇಟ್ಕೊಳಕ್ಕೆ ಹೇಳಿ ಹೇಳಿದ್ದಾರೆ. ಈ ಥರ ಒಂದು ವರ್ಗ ಮತ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಇರೋದನ್ನ ಸಿಂಗ್ಯುಲರ್ ಆಗಿ ನಿಮ್ಮ ಅಜ್ಜನ್ನ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ಅಪ್ಪನ್ನ ಏನು ಭಾಷೆ, ನಿಮಗಿನ್ನ ಭಾಷೆ ಗೊತ್ತದ ನಮಗೆ? ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ, ಬೆಂದ ಮೇಲೆ ಕೊಳ್ಳಿ ಹಿರಿಯಾ ಕೆಲಸ ಮಾಡಬೇಡಿ, ಭಾಷೆ ಮೇಲೆ ಇಡ್ತಾ ಇಟ್ಕೊಳ್ಳಿ. ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರು ನಾಮಿನೇಷನ್ ಅಲ್ಲಿ ಎಲ್ಲಿ ನಿಲ್ಲಿಸಿದ್ರು ಟಿವಿಲಿ ನೋಡಿದೆ. ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ಏನು ಎಲ್ಲರನ್ನು ಹೆಂಗೆ ಸಂತೈಸಕ್ಕಾಗುತ್ತೆ, ಒಬ್ರು ನೋವಾಗುತ್ತೆ ಒಬ್ರು ಖುಷಿ ಆಗುತ್ತೆ, ಅವೆಲ್ಲವನ್ನು ನುಂಕ ಬಂದ್ರೇನೆ ಆಯ್ತು. ಅದೇನಾರ ಇದ್ರೆ ದೇವೇಗೌಡ ಸಾಹೇಬರು ಕುಮಾರಣ್ಣರವರು ಶಾಸಕಾಂಗ ಪಕ್ಷ ಸಭೆ ಅಥವಾ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಲಿ, ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು. ಈಗ ನಾನು ಕಾರಣ 2008 ಯಾರ ಕಾರಣ? ಯಾರ ಕಾರಣ ಹೇಳಿದ್ನಾಗ ನಾನು ನನ್ನ ಕರ್ಕೊಂಡು ಹೋದ್ರಲ್ಲ ನಮ್ಮನ್ನ ಟೀಕೆ ಆಯ್ತು. ಮಂಜುಗೌಡರು ಇಲ್ಲೇ ಕೂತವ್ರಲ್ಲ. 2008 ಜಡ್ ಪಿ ನೀವು ಚಾಮುಂಡೇಶ್ವರಿಯಲ್ಲಿ ಏನ್ರಿ ಓಡಾಡಿದ್ದು? ನೀವು ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ? ಇಲ್ಲೇ ಅವರಲ್ಲ, ಬಿಜೆಪಿಗೆ ಹೋಗಿದ್ರಲ್ಲ, ಇಬ್ರು ಎಷ್ಟು ಗೆಲ್ಸಿದ್ರು ಸಮಯ? ಜನತಾದಳದಲ್ಲಿ ನಾನಿದ್ರೆ ಮಾತ್ರ, ಜನತಾದಳದ ಕಾರ್ಯಕರ್ತ ಇದ್ರೆ ಮಾತ್ರ ನನ್ನ ಶಕ್ತಿ, ಇಲ್ಲದೆ ಇದ್ರೆ ನಾನು ಜೀರೋ. ಬೇರೆಯವ್ರು ಗೊತ್ತಿಲ್ಲ, ನಾನು ಮಂಜೇಗೌಡರು. ಮಂಜೇಗೌಡರು ಜೆ ಡಿ ಎಸ್ಗೆ ಬಂದಿದ್ದಕ್ಕೆ ಇವತ್ತು ಎಮ್ ಎಲ್ ಸಿ ಆದರು. ನಾನು ಜೆ ಡಿ ಎಸ್ ಬಂದಿದ್ದಕ್ಕೇನೆ 3 ಶಾಸಕನಾಗಿ ನನ್ನನ್ನು ಮಂತ್ರಿ ಮಾಡಿದ್ರು. ಜೆ ಡಿ ಎಸ್ ಇದ್ರೆ ಮಾತ್ರ ನನ್ನ ಶಕ್ತಿ. ಜೆ ಡಿ ಎಸ್ ಬಿಟ್ಟು ಹೋಗಿ ಏನೇನು 15 ನಾನೇನಾಗಿದ್ದೆ ಅಂತ ನನಗೆ ಗೊತ್ತಾಯ್ತು. ನೋಡಿ ಸರ್, ನಾನು ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ. ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸು ಅದೆ ಇಂಡೋರಲ್ಲಿ ಕರೆದು ಕಪಾಲು ಕೊಡಿದ್ರೆ ಓಡಿಸ್ಕೋತೀನಿ. ಆದರೆ ಸಾರ್ವಜನಿಕವಾಗಿ ನಾನು ಹೇಳದೆ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ. ಅವರು ಅಷ್ಟು ನಾನು ತೊಡಕಾಗಿದ್ದರೆ ಅವ್ರು ಒಂದು ಮಾತು ಹೇಳಿ, ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ್ರೆ ಅವ್ರು ಕರೆದು ನನಗೆ ಹೇಳಿ. ನಾನು ಹೇಳ್ತಾ ಇರೋದು ನನಗೆ ನನ್ನ ಶಕ್ತಿ, ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ, ನಾನು 3 ಗೆದ್ದೆ, ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ, ನನ್ನ ಕ್ಷೇತ್ರದಲ್ಲಿ 1 ಗೆದ್ದವ್ರು ಇನ್ನೊಂದು 1 ಗೆದ್ದಿರಲಿಲ್ಲ, ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ ಜೆ ಡಿ ಎಸ್ ಕಾರ್ಯಕರ್ತರ ಹೋರಾಟ, ಅದರಿಂದ ನಾನು ಗೆದ್ದೆ, ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೇ ಇದ್ದರೆ ನಾನು 0.